ಕದುರ್ಗಿ ಎಲ್ಲ ಮನೆಯಲ್ಲಿ ಅನ್ಕೋದಿಲ್ಲ. ನಿಮ್ಮ ಏನೇನ್ ಕಂಡು ಅಲ್ಲಿ ಹೆಸರೇನ್ ಮಾಡಿದೆ ನಿಮ್ಮ ಮನೆಗೆ? ಸರ್ ಇಟ್ ಮಾಡಿದ್ದೆ ಬಟ್ಟೆ ನೋಡಿ ಹೋಗೋದಿಲ್ಲ. ಅಂತೂ ಒಳ್ಳೆ ಕೆಲಸ ಮಾಡಿದೆ ಬಿಡು. ಆ ಪೊಲೀಸ್ ಅವ್ರು ಬಂದು ಗಲಾಟೆ ಮಾಡಿದೆ ಇದ್ದಿದ್ರೆ ಕಾಸು ಬಿಚ್ತಾ ಇದ್ ನಾನಂತಮ್ಮ ಗೌಡ್ರೆ. ಅದ್ರ ಗುಟ್ಟೆ ಬೇರೆ. ಏನದು ಗುಟ್ಟು? ನಿಮ್ ತಮ್ಮನ್ನ ಹೆದರಿಸಿದ್ದು ಪೊಲೀಸ್ನವರಲ್ಲ, ನಮ್ಮ ಚಂದ್ರ. ಮತ್ತೆ ಪೊಲೀಸ್ನವ್ರು ಒಂದಿಯಲ್ಲಪ್ಪ. ಅದೆಲ್ಲ ವೇಷ ಗೌಡ್ರೆ, ವೇಷ. ನಾಟಕದ ಕಂಪನಿ ಪೊಲೀಸ್ನವ್ರ ಬಟ್ಟೆ ತರಿಸಿ ನಮ್ ಚಂದ್ರನಿಗೆ ತೊಡಸಿ ನಿಮ್ ತಮ್ಮನ ಮನೆ ಮುಂದೆ ನಿಲ್ಲಿಸಿ ಗಲಾಟೆ ಎಬ್ಬಿಸಿ. ಲೋ ಅಪ್ಪ, ನನ್ನ ಹಂಗೆ ಎಲ್ಲಾದ್ರೂ ಏಮಾರ್ಸ್ಬಿಟ್ಟಿಯೋ ಸೂರಪ್ಪ? ಎಲ್ಲಾದ್ರೂ ಉಂಟೆ ಗೌಡ್ರೆ, ದಡ್ಡರಿಗಾದ್ರೆ ದೊಣ್ಣೆ ಪೆಟ್ಟು, ನೀವು ಗುಡ್ಡದಂತವ್ರು. ಬರೀ ಮಾತ್ನಾಗೆ ಪೆಟ್ಟು ಕೊಟ್ರೆ ಸಾಕು ಅಂತ ಏನೋ ಏನ್ ಅಣಗಿಸ್ಕೋತಾ ಇದೀಯೋ? ಹೌದು ಹುಡುಗ 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 ಹುಡುಗ. ನೀನ್ ಆಡ್ದ ಆಟ ಇದೆಯಲ್ಲ ಅದೇ ಆ ಚಂದ್ರು ಪೊಲೀಸ್ ಸ್ಟೇಷನ್ ಹಾಕೊಂಡು ನನ್ನ ತಮ್ಮನ್ ಏಮಾಡ್ತಿದ್ದು ಅದನ್ನ ನೆನೆಸ್ಕೊಂಡು ಹೊಟ್ಟೆ ಹುಣ್ಣಾಡ್ತಾ ಇದೆಯಪ್ಪ. ನೋಡ್ರೆ ನೀವು ನಡೀವಿ ಮನೆಗೆ, ನನಗೆ ಸ್ವಲ್ಪ ಕೆಲಸ ಇದೆ, ಮುಗಿಸ್ಕೊಂಡು ಬಂದ್ಬಿಡ್ತೀನಿ. ಏನಪ್ಪ ಅದಂತ ಕೆಲಸ ನಿನಗಿರುವುದು? ಹಾಗೂ ಸಂಜೆ ಆಗ್ತಾ ಬಂತು, ನೀರಿದೆ, ಸಂಧ್ಯಾ ಒಂದೇ ಮುಗಿಸ್ಕೊಂಡ್ ಬಂದ್ಬಿಡ್ತೀನಿ. ಈ ನೀರ್ನಾಗ ಏನಾಗಿದೆ ನೀರಿಗೆ? ಏನಾಗೈತಾ ನಿಂಗೆಲ್ಲೋ ಪೂರಾ ಬುದ್ಧಿ ಕೆಟ್ಟೋಗೈತೆ ಹೋಗತ್ತ. ಅಲ್ಲ ಕಣ್ಕಾಣಕ್ಕಿಲ್ವಾ, ಆ ಹೆಣ್ಮಕ್ಳೆಲ್ಲ ಬಟ್ಟೆ ಒಗಿತಾವ್ರೆ, ಐಕ್ಳೆಲ್ಲ ಏನೇನೋ ತೊಳ್ಕೋತಾವ್ರೆ. ಈ ನೀರ್ನಾಗ ಹೋಗಿ ಸಂಧ್ಯಾ ಒಂದೇ ಮಾಡ್ತೀನಿ ಅಂತ ಹೇಳ್ತಿದ್ಯಲ್ಲ. ಐಕ್ಳೆಲ್ಲ ಏನೇನೋ ತೊಳ್ಕೋತಾವ್ರೆ, ಹೆಣ್ಮಕ್ಳು ನೀರ್ನ ಕುಡಿತಾರೆ, ಅದೇ ನೀರ್ನಲ್ಲಿ ಅಡಿಗೆ ಮಾಡ್ತಾರೆ. ಈ ಸೂರಿ ಮೂಗ್ ಹಿಡ್ಕೊಂಡು ಆಚರಣೆ ಮಾಡ್ಬಿಟ್ರೆ ಏನ್ ಪ್ರಾಣನ ಹೋಗುತ್ತೆ? ಏನಪ್ಪ ನೀನು ನಿನ್ನ ಮಾತಿನ ದಾಟಿನೇ ಬದ್ಲಾಯ್ತಾ ಇದೆಯಲ್ಲ. ನೀನು ಕಳ್ಳ ಕಳ್ಳ, ನಿನ್ ಮನಸ್ಸಾಗಿ ಏನು ಐತೆ ಐತೆ ಅದನ್ನ ಬಿಚ್ಚು. ಗೌಡ್ರೆ, ನಿಮ್ಮ ತಮ್ಮ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಹರಿಜನರಿಗೆ ಮನೆಗಳನ್ನ ಕಟ್ಸ್ಕೊಟ್ಟಿದ್ದಾರೆ. ನೀವು ದೊಡ್ಡ ಮನಸ್ಸು ಮಾಡಿ ನಿಮ್ಮ ತೋಟದ ಸೀನಿಯರ್ ಬಾವಿನ ಅವ್ರಿಗೆ ಬಿಟ್ಕೊಟ್ರೆ ಕೊಟ್ಟೆ ಅಪ್ಪ ಗಸ್ತು. ಆಗ್ಲೇ ನನ್ನ ತಮ್ಮನ ಮಾಡಿದೆ ಬೇಸ್ತು, ಈಗ ನನಗೆ ಸುಸ್ತು. ಕಿಲಾಡಿ ಕಣಯ್ಯ ನೀನು. ಏ ಮಾಟ ಸಿದ್ದ ಕೆಂಪ ಬಂದ್ರಲ್ಲಿ ಎಲ್ಲ ಬಂದ್ರಲ್ಲೇ ಇಲ್ಲಿ. ಇನ್ನೇ ಈ ಕೊಚ್ಚೆ ನೀರ್ ಕುಡ್ದು ಕಾಲ್ರ ಬಡ್ದು ಸಾಯ್ಬೇಡಿ. ಇವತ್ತೇ ಹೇಳಿರ್ತೀನಿ, ಇನ್ಮೇಲ್ ಯಾರಾದ್ರೂ ಈ ನೀರ್ ಮುಟ್ತು ಅಂದ್ರೆ ಬಲಿ 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 ಹಾಕ್ಬಿಟ್ಟೇನು. ಹೋಗಿ ನಮ್ ತೋಟದ ಬಾವಿ ಸಿ ನೀರ್ ತಗಳಿ. ಸರಿಯಾ ಸಂತೋಷನ ನಿಮಗ್ ಸಂತೋಷನ? ಈ ವಯಸ್ಸಿಗೂ ನಿನ್ನಿಂದ ನಾನ್ ಬುದ್ಧಿ ಕಲಿಬೇಕಾಯ್ತಲ್ಲ ಸೂರಪ್ಪ. ಏನಾದ್ರೇನು ಕೋಟಿ ರೂಪಾಯಿ ಸಂಪಾದನೆ ಮಾಡಿದ್ರೆ ತಾನೆ ಇಂಥ ಸಂತೋಷ ಸಿಗ್ತದ? ಬಹಳ ದೊಡ್ಡ ಪುಣ್ಯ ಮಾಡಿ ಪಡಿಬೇಕು ನಿನ್ನಂತ ಒಬ್ಬ ಮಗನ್ನ. ಹಂದಿ ಹಂಗ್ ಮಕ್ಳು ಹುಟ್ಟಿದ್ರೆ ಏನಪ್ಪ ಪ್ರಯೋಜನ, ಏನಪ್ಪ ಪ್ರಯೋಜನ? ಹೌದಾ? ಪೊಲೀಸ್ ವೇಷದಾಗ ಬಂದು ಬೆದರಿಕೆ ಹಾಕ್ದವನು ಚಂದ್ರನ? ಹೌದು. ಆರವಯ್ಯ ಇಂತ ಮೋಸ ಮಾಡ್ತಾನೆ ಅನ್ಕೊಂಡಿರ್ಲಿಲ್ಲ ನಾನು. ರಂಗ ತಟ್ಟ ಅಲ್ಲ ನನ್ನ ದೊಣ್ಣೆಯ. ಹೇ ಸ್ವಾಮಿ ಜೈಸ್ರೇ. ಏನಪ್ಪ ಕಿರಿಗೌಡ, ನಿಮ್ ಮಗನಿಗೆ ನೀವೇ ಬುದ್ಧಿ ಕಲಿಸ್ತೀರಾ ಇಲ್ಲ ಸರಿಯಾದ ರೀತಿಯಲ್ಲಿ ನಾವೇ ಬುದ್ಧಿ ಕಲಿಸ್ಬೇಕಾ? ಯಾಕಪ್ಪ ಗೌಡ, ಅಂಥ ಕೆಲಸ ಏನ್ ಮಾಡಿದಾನೆ ನಮ್ ಸೂರಿ? ಮೇಲ್ ಜಾತಿ ಕೀಳ್ ಜಾತಿ ಒಂದು ಮಾಡ್ತೀನಿ ಅಂತೇಳಿ ಹುಡುಗರು ಸರಿಸಿ ಆಟ ಆಡಿಸ್ತಿದ್ದ. ನಾನ್ ರೇಗಿ ಎಡೆ ಕೊಟ್ಟು ಬುದ್ಧಿ ಹೇಳಿದ್ದಕ್ಕೆ ಅವನ್ ಸ್ನೇಹಿತ ಅವನಲ್ಲ ಆ ಮನೆ ಆಳ್ ಚಂದ್ರ,
ಅವನಿಗೆ ಪೊಲೀಸ್ ವೇಷ ಹಾಕ್ಸಿ ನನ್ನ ಮನೆಗೆ ನುಗ್ಸಿ ನನ್ನ ಎದುರಿಗೆ ಹಗಲು ದೊರಡೆ ಮಾಡಿ ಗುಡಿಸಲು ಕಟ್ಟಿಸ್ಕೊಟ್ಟವನೇ ಮಾಡ್ಬೋದ ಹಿಂಗೆ? ಏ ಸ್ವಾಮಿ, ನಮ್ ತಲೆ ಬೋಳಿಸಿ ಆ ತಲೆಗೆ ಕುಲಾವಿ ಇಡೋದ? ಇದ್ ನ್ಯಾಯನ? ಇದ್ ಧರ್ಮನ? ಯೋಗ್ತೆ ಇದ್ರೆ ನಿಮ್ಮನ ತರಬೇಕು, ದಾನ ಮಾಡಬೇಕು. ನನ್ನ ಮುಂದೆ ಚೆನ್ನ ಹಾಕೊಂಡ್ ತಿರುಗಿಸಿದ ಮಗ ನನಗೆ ಗುಡ್ಡಿಸ್ ನೀರು ಕೊಡ್ಸೋದ? ತಪ್ಪು ಗುಡ್ರಿ, ನಾನು ಅವನಿಗೆ ಸರಿಯ ಬುದ್ಧಿ ಕಲಿಸ್ತೇನೆ. ಈಗ ನಾನು ಏನಪ್ಪ ತಪ್ಪು ಮಾಡಿದೆ? ಒಳ್ಳೆ ತಾನೆ ಮಾಡಿದ್ದು. ಈ ಊರಿನಲ್ಲಿ ಇದುವರೆಗೂ ಒಬ್ಬ ನನ್ನ ಕಡೆ ಬೆಟ್ಟ ತೋರಿಸಿರ್ಲಿಲ್ಲ. ಇವತ್ತಿನ ದಿವಸ ಕಿರಿಗೌಡ ರಸ್ತೆಯಲ್ಲಿ ನಿಲ್ಲಿಸ್ಬಿಟ್ಟು ನನ್ನ ಮರ್ಯಾದೆ ತೆಗೆದುಬಿಟ್ಟ. ಬೇರೆಯವ್ರನ್ನ ಸುಲಿಗೆ ಮಾಡಿ ಹೊಲನೆ ಕಟ್ಟಿಸ್ಕೊಟ್ಬಿಟ್ರೆ ನಿನ್ನೇನು ಮಹಾತ್ಮ ಗಾಂಧಿ ಇದ್ದ ಪೂಜೆ ಮಾಡ್ಬಿಡ್ತಾರೆ ಅಂತ ತಿಳ್ಕೊಂಡೇನು? ಪೂಜೆ ಯಾಕಪ್ಪ ಮಾಡ್ಬೇಕು? ನಾಲ್ಕು ಜನ ಸಹಾಯ ಆದ್ರೆ ಸಾಕು. ಏನ್ ಸಹಾಯ? ಮನೆ ದೇವರಿಗೆ ಮಟ್ಟ ಕಟ್ಟಿ ಬೆಟ್ಟ ದೇವರಿಗೆ ಹಿಟ್ಟು ಹತ್ರಂತೆ. ಊರಿನ ಜನಗಳನ್ನ ಉದ್ಧಾರ ಮಾಡಕ್ ಮೊದ್ಲು ಈ ಮನೆ ಪರಿಸ್ಥಿತಿಯನ್ನು ಸ್ವಲ್ಪ ಸರಿ ಮಾಡಬೇಕು ನೋಡು. ಈಗ ಏನಾಗಿದೆಯಪ್ಪ ನಮ್ಮ ಮನೆ ಪರಿಸ್ಥಿತಿ? ಏನಾಗಿದೆ ಅಂತ ಪ್ರಶ್ನೆ ಕೇಳ್ತೀಯ? ನಿನಗೆ ವಯಸ್ಸಾಗಿದೆ, ಇವತ್ತಲ್ಲ ನಾಳೆ ತಿಳ್ಕೊತೀನಿ ಅಂತ ತಪ್ಪಿದ್ದೆ. ಮನೆಗೆ ಮಾರಿ ಪರ ಗುಪ್ತಾರೆ ಆಗ್ತಾ ಇದ್ದಿ. ತಪ್ಪನಿಂದ ಅಲ್ಲಪ್ಪ, ನಿಮ್ಮಮ್ಮಂದು ಹತ್ತು ಬಂದ ಹೊತ್ತಿನಲ್ಲಿ ಮನೆಯಲ್ಲಿ ಇದೆಯೋ ಇಲ್ವೋ ಅಷ್ಟೋ ಬೇಸಾಕ್ಬಿಡ್ತಾಳಲ್ಲ, ಅದು ನಮ್ಮನ್ನೇನು ಕುಬೇರು ಅಂತ ತಿಳ್ಕೊಂಡಿದ್ದೀಯಪ್ಪ? ಇದ್ದ ನಾಲ್ಕು ಎಕರೆ ಜಮೀನು ಕಿರಿಗೌಡರ ಆಧಾರ ಮಾಡಿಕೊಟ್ಟು ಮಗಳ ಮದುವೆಗೆ ಸಾಲ ಮಾಡಿ ಅವಳನ್ನು ಕಳ್ಕೊಂಡು ಕೈನಲ್ಲೊಂದು ಕಾಸಿಲ್ಲದೆ ನಿಂತಿದ್ದೀವಪ್ಪ. ನಾಲ್ಕು ಮನೆ ಮಂತ್ರ ಹೇಳಿ ಅವ್ರ ನಾಲ್ಕು ಕಾಸು ತರಬೇಕು, ಪಟ ಜರುಗಬೇಕು. ಎರಡು ಪಂಚೆ ಬಿಟ್ರೆ ಅವ್ರಿಗೆ ಇನ್ನೊಂದು ಪಂಚೆ ಇಲ್ಲ, ಎರಡು ಸೀರೆ ಬಿಟ್ರೆ ಇನ್ನೊಂದು ಸೀರೆ ನನಗಿಲ್ಲ. ನೋಡಪ್ಪ, ಅದು ಹರಿದೋಗಿದೆ. ಇದನ್ನ ಸರ್ ಮಾಡಿ ನಾನು ಉಟ್ಕೋಬೇಕು. ಊರಾಚೆ ಇರೋ ರಾತಿನ್ಗೋ ಮಾತಿನ್ಗೋ ಮನೆ ಇಲ್ಲ ಅಂತ ಗೊತ್ತಾದ ನಿನಗೆ ಪಕ್ಕದಲ್ಲೇ ಇರೋ ನಿನ್ನ ಹೆತ್ತಮ್ಮನ ಹರಕು ಸೀರೆ ಕಾಣಿಸ್ಲಿಲ್ಲ ಅಲ್ಲ? ತನ್ನ ಮನೆ ಉರಿತಿರುವಾಗ ಅದನ್ನ ಆರಿಸ್ದೆ ಊರ್ನವ್ರ ಮನೆಗೆಲ್ಲ ಬೆಳಕು ಕೊಡ್ತೀನಿ ಅಂತ ಹೋಗೋಣ ಬುದ್ಧಿವಂತ ಅಂತ ಅನ್ನಲ್ವೋ? ಮುಟ್ಟಾಳ ಅಂತಾರೆ, ಮುಟ್ಟಾಳ ಅಂತ. ಯಾಕೆ ಹಾಗೆ ಹೋಗ್ತಿದ್ದಾನೆ ಸೂರಿ? ಸುಧಾರಣ ಸೂರಿ, ರಾತ ಸೂರಿ, ಬನ್ನಿ ಸಮಯ ಸಿಕ್ಕಾಗಬಿಟ್ಟಿದೆ, ಒಸೆ ಬನ್ನಿ ಸಮಯ. ವಸಂತ್ಗಳು ಈ ಆದಿಲಿ ವಿಜಯ ಮಧುಸಾಗ್ ಬರ್ತಾ ಇರೋದು. ನೀನ್ ಕೂತ್ರ ಗಾಡಿಲಿ, ನನ್ ಚಕ್ರ ಎತ್ಕೊಡ್ತೀನಿ. ನಡೆ ನಡೆ ನಡೆ. ಆಯ್ತು ಆಯ್ತು ಆಯ್ತು. ಸ್ವಲ್ಪ ತುಂಬಾ ಥ್ಯಾಂಕ್ಸ್. ನನ್ನ ಹೆಸರು ಗಿರಿಜಾ ಅಂತ. ನೀವ್ಯಾರು ಅಂತ ಗೊತ್ತಾಗ್ಲಿಲ್ಲ.